ಮೊದಲಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತವನ್ನ ನೀಡಿದಂತಹ ಒಂದು ಸಂಸ್ಥೆ ಅಂದ್ರೆ ಅದು ಡಿಸಿಟಿ ಧ್ರುವಾಚಾರ್ಯ ಬಾಲಕೃಷ್ಣ ಅಂತಕ್ಕಂಥದ್ದು. ಕೇಳುತ್ತೀರಲ್ಲಿ ಕೊಟ್ಟಿದ್ದಾರಲ್ಲ ಅದು ಬಹಳ ಮುಖ್ಯ. ನೀವು ಹೋಗಿ ಯಾರಾದ್ರೂ ಕೇಳಿದ್ರೆ ಕೇಳಿದ್ರೆ ಕೊಡಲ್ಲ. ಈ ಒಂದು ವ್ಯವಸ್ಥೆ ಇಂದಿದೆ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಅವರ ಒಂದು ಕೊಡುಗೆ ಅಪಾರವಾಗಿದೆ. ಖಂಡಿತವಾಗಿ ಇವರು ಮಾಡ್ತಾ ಇರುವಂತಹ ಸೇವೆಯನ್ನ ನಾವು ಜೋರು ಚಪ್ಪಾಳಿಯೊಂದಿಗೆ ಅನುಸರಿಸುವ. ಇದುವರೆಗೂ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಮಾಡದೇ ಇರತಕ್ಕಂತ ಕೆಲಸ ಅಂದ್ರೆ ಅದು ಎಂ ಎಲ್ ಎ ಇರ್ಬೋದು, ಎಂ ಪಿ ಇರ್ಬೋದು, ವಿವಿಧ ಮುಖಂಡರುಗಳು ಇರ್ಬೋದು, ಯಾರು ಇದುವರೆಗೂ ನಾವು ನೋಡಿದಂಗೆ ಯಾರು ಇಂತಹ ಕೆಲಸ ಅಥವಾ ಸೇವೆಯನ್ನ ಮಾಡಿ ನೋಡಿಲ್ಲ. ಎಸ್ಪಿ ಸುದ್ದಿವಾಹಿನಿಗೆ ಸ್ವಾಗತ. ಓದು ಮತ್ತು ಕ್ರೀಡೆ ಒಂದೇ ನಾಣ್ಯದ ಎರಡು ಮುಖಗಳು. ತಾಲೂಕಿನಾದ್ಯಂತ ಈಗಾಗಲೇ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯದಲ್ಲಿ ಎಕ್ಸಾಮ್ ಪ್ಯಾಡ್ಗಳನ್ನು ನೀಡಿ ವಿದ್ಯೆಗೆ ಪ್ರೋತ್ಸಾಹ ನೀಡಿದ ಧುವ ಚಾರಿಟಬಲ್ ಟ್ರಸ್ಟ್ ಈಗ ಕ್ರೀಡೆಗೆ ಪ್ರೋತ್ಸಾಹ ನೀಡಲು ಮುಂದಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕಿನಾದ್ಯಂತ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಸುಮಾರು 300ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರಗಳನ್ನು ನೀಡಿದ್ದಾರೆ ಧುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ನಾಗರಾಜ್. ಅದೇ ರೀತಿ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಲು ಶ್ರಮಿಸಿರುವ 50ಕ್ಕೂ ಹೆಚ್ಚು ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಹ ಕ್ರೀಡಾ ಸಮವಸ್ತ್ರಗಳನ್ನು ನೀಡಿ ಪ್ರೋತ್ಸಾಹಿಸಿದರು. ನಿರ್ಗತಿಕರಿಗೆ ದಿನಸಿ ಕಿಟ್, ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ, ಲೇಖನ ಸಾಮಗ್ರಿಗಳು, ಕ್ರೀಡಾ ಸಮವಸ್ತ್ರಗಳು ಸೇರಿದಂತೆ ಹಲವಾರು ಸಾಮಾಜಿಕ ಕೆಲಸಗಳು ಮಾಡುವ ಮೂಲಕ ತಾಲೂಕಿನಲ್ಲಿ ಉತ್ತಮ ಹೆಸರನ್ನು ಪಡೆದಿದೆ ಧ್ರುವ ಚಾರಿಟಬಲ್ ಟ್ರಸ್ಟ್. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯನ್ನು ಅಭಿನಂದಿಸುತ್ತಾ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಮ್ಮ ಅಧ್ಯಕ್ಷರಾದ ನಾಗರಾಜ್ ಅವರವರಿಗೆ ನಮಸ್ಕರಿಸುತ್ತಾ ಏನು ನಮ್ಮ ಮುಂಭಾಗದ ತಾಲೂಕಿನಲ್ಲಿ ಕ್ರೀಡೆಗೆ ಹೆಚ್ಚು ಉತ್ತೇಜನ ನೀಡಬೇಕಂತ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಬೇಕಂತ ನಮ್ಮ ಧ್ರುವಾಚಾರ್ಯ ಟ್ರಸ್ಟು ಈ ಒಂದು ನಿಟ್ಟಿನಲ್ಲಿ ಸದಾ ಕಾಲ ಏನು ಶಿಕ್ಷಣಕ್ಕೆ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಮತ್ತು ದೀನ ದಲಿತರಿಗೆ ಮತ್ತು ಯಾರು ಆರೋಗ್ಯದಲ್ಲಿ ಸ್ವಲ್ಪ ಜಾಸ್ತಿ ಇದಿರ್ತಾರೋ ಅಂಥವ್ರಿಗೆ ಬಡವರಿಗೆ ನಮ್ಮ ಟ್ರಸ್ಟ್ ಸದಾ ನಾವು ನಿಮಗೆ ಸಹಕಾರಿ ಮಾಡ್ತೇವೆ. ಮತ್ತು ಇದೇ ರೀತಿ ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ ನಾನೊಬ್ಬ ವಾಲಿಬಾಲ್ ಕ್ರೀಡಾಪಟು, ನಮ್ಮ ಮೂವರು ಅಂತ ವಾಲಿಬಾಲ್ ಕ್ರೀಡಾಪಟು ಮತ್ತು ಕ್ರಿಕೆಟ್ ಕ್ರೀಡಾಪಟು, ನಮ್ಮ ಅಧ್ಯಕ್ಷರು ಕೂಡ ಕೊತ್ತೋ ಪ್ಲೇಯರು ಭಾಗವತವಾಗಿ ಈ ಥರ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಇನ್ನೊಂದ್ಸರ್ತಿ ಹೇಳ್ತೀನಿ, ಏನ್ ಗೊತ್ತಾ, ನಮ್ಮ ಹೆಸರು ಚರಿತ್ರೆಯಲ್ಲಿರಬೇಕು, ಆ ಥರ ಸಾಧನೆ ಮಾಡಬೇಕು. ಅದು ಯಾವ್ದು ನಾವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತೀವೋ ಅಂಥದ್ರಲ್ಲಿ ನಮ್ಮ ಹೆಸರು ಮಾಡಬೇಕು ಅಂತ ಹೇಳುತ್ತಾ, ಮತ್ತೆ ನಮ್ಮ ಪಿ ಯು ಕಾಲೇಜ್ ಮಕ್ಕಳು ಏನು 3ನೇ ತಾರೀಕು ಜಿಲ್ಲಾ ಮಟ್ಟಕ್ಕೆ ಕ್ರೀಡಾಕೂಟಕ್ಕೆ ಹೋಗ್ತಾ ಇದ್ರೆ ಎಲ್ರಿಗೂ ಶುಭವಾಗಲಿ. ಸೋಲೋಗಿರು ಕಮ್ಮನ್ನು ನಾನು ಜಾಸ್ತಿ ಸೋಲೆ ಕಾಣ್ತೇನೆ, ಯಾಕಂದ್ರೆ ಯೂನಿವರ್ಸಿಟಿ ಪ್ಲೇಯರ್ ಆದಾಗ ಮತ್ತೆ ಒಬ್ರು ಟೀಮಲ್ಲಿ ಒಬ್ಬರಿದ್ರೆ ಗೆಲ್ಲಕ್ಕಾಗಲ್ಲ, ಟೀಮ್ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅದಕ್ಕೆ ಸೋಲೋಗಿರು ಕಮ್ಮನ್ನು ಎಲ್ಲರೂ ಒಂದು ಚೆನ್ನಾಗಿ ಆಡಿ ಎಲ್ರಿಗೂ ಒಳ್ಳೇದು ಮಾಡ್ತೀವಿ. ಮತ್ತೆ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟು ಸದಾ ನಮ್ಮ ತಾಲೂಕಿಗೆ ಶಿಕ್ಷಣಕ್ಕೆ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚು ನಾವು ಒತ್ತು ನೀಡುತ್ತೆ ಅಂತ ಹೇಳುತ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ.